ಸಿಂಹಪ್ರಿಯ ಅವರಿಗೆ ಮದುವೆಯ ಹಾರ್ದಿಕ ಶುಭಾಶಯಗಳು, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ವಿಶ್ ಮಾಡಿದ್ದೀವಿ. ಭಾಳ ಒಂದು ಸಂಭ್ರಮದ ಒಂದು ಸಂದರ್ಭ. ನನ್ನ ಮೊದಲ ನಿರ್ದೇಶನದ ನಟಿ, ಮೊದಲ ನಾಯಕನಾಗಿ ನಟಿಸಿದಂಥ ಸಿನಿಮಾಕ್ಕೆ ಕೂಡ ನಟಿಯವರು, ಕಥಾಸಂಗಮದಲ್ಲಿ ಕೂಡ ಒಂದು ನಮ್ಮ ಪ್ರೊಡಕ್ಷನಲ್ಲಿ ಮಾಡಿದಂಥ ಸಿನಿಮಾದಲ್ಲೂ ತುಂಬ ವರ್ಷಗಳ ಸ್ನೇಹಿತೆ ವಸಿಷ್ಠ, ಡೆಫಿನೆಟ್ಲಿ ಹಲವು ವರ್ಷಗಳ ಸ್ನೇಹಿತ, ಇಬ್ಬರ ಸ್ನೇಹಿತರ ಮದುವೆ, ಹಾಗಾಗಿ ಬಂದು ವಿಶ್ ಮಾಡಿದ್ದೀವಿ. ತುಂಬ ಖುಷಿ ಇದೆ, ಅವರಿಬ್ಬರ ಭಾಳ ಬಂಗಾರ ಆಗಲಿ ಅಂತ ಅಂದ್ಕೊಂಡು ನಾವು ವಿಶ್ ಮಾಡ್ತೀವಿ. ಹೊರಟು ಹರಿಪ್ರಿಯಾ ಅವರು ತುಂಬ ಒಳ್ಳೆ ಫ್ರೆಂಡ್ ರಿಷಬ್ ಜೊತೆಗೆ. ರಿಷಬ್ ಹೇಳಿದ ಥರ ಡೈರೆಕ್ಷನ್ ಮಾಡಿದಾಗ, ಆ್ಯಕ್ಟಿಂಗ್ ಮಾಡಿದಾಗ, ಪ್ರೊಡ್ಯೂಸ್ ಮಾಡಿದಾಗ, ಎಲ್ಲ ಫಸ್ಟ್ಗಳಲ್ಲೂ ಅವರಿದ್ದರು. ಸೊ ಇವತ್ತು ಅವ್ರು ಮದುವೆ ಆಗ್ತಿರೋದು ತುಂಬ ಖುಷಿಯಾಗಿದೆ. ಅವರಿಬ್ಬರು ನೂರು ಕಾಲ ಖುಷಿ ಖುಷಿಯಾಗಿ ಚೆನ್ನಾಗಿರಲಿ ಯಾವತ್ತು. ಖುಷಿಯಾಗತ್ತೆ. ಥ್ಯಾಂಕ್ ಯು. ಹೌದು, ಖುಷಿ ಆಯ್ತು ಅಷ್ಟೇ. ಹೌದಾ? ಗೊತ್ತಿಲ್ಲಪ್ಪ, ಎಲ್ಲಿ ಪ್ರೊಡಕ್ಷನ್ ಹೌಸಿಂದ ನಾವು ಯಾರು ಅಫಿಷಿಯಲ್ ಅನೌನ್ಸ್ಮೆಂಟ್ ಏನು ಮಾಡಿಲ್ಲಲ್ಲ, ನೋಡೋಣ ಅದೇನು ಆಗ ಟೈಮಲ್ಲಿ ಆಗುತ್ತೆ, ಅದೇ ಆಗುತ್ತೆ ಇಲ್ವಂತ ಗೊತ್ತಿಲ್ವಲ್ಲ, ನೋಡೋಣ. ಈಗ ನೆಕ್ಸ್ಟ್ ಫಿಲ್ಮ್ ಫುಲ್ ಸ್ಟೋರಿ ಇಲ್ಲೇ ಹೇಳ್ಬಿಟ್ರೆ ಒಂದು ಪಿಕ್ಚರ್ ಮಾಡೋದೇನು ಬಂತ ಅಲ್ಲಿಗೆ, ಮುಗಿತಲ್ಲ ಕತೆ ಹೇಳ್ಬಿಡ್ತೀನಿ ಅಂತ ನೋಡೋಣ. ಏನಿದ್ರು ಅದನ್ನು ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲೇ ಮಾಡೋಣ ಅಂತ ಅಂದ್ಕೊಂಡು, ಇವತ್ತು ಹರಿಪ್ರಿಯ ಅವ್ರದ್ದು ಮತ್ತೆ ವಸಿಷ್ಠರ ಮದುವೆ ಆಗಿರೋದ್ರಿಂದ ಮದುವೆ ವಿಷಯ ಅಷ್ಟೇ ಇರಲಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇಲ್ಲ.